ಇವತ್ತಿನ ಚಲನಚಿತ್ರ ಕ್ಷೇತ್ರದಲ್ಲಿ ಮಹಿಳಾ ಕಲಾವಿದರು ಹೇರಳವಾಗಿ ಸಿಗ್ತಾರೆ ನನಗೆ. ಆದರೆ ಒಬ್ಬರು ಛಾಯಾಗ್ರಾಹಕಿಯಾಗಿ ಅಥವಾ ಒಬ್ಬ ನಿರ್ದೇಶಕಿಯಾಗಿ ತೊಡಗಿಸ್ಕೊಂಡಿರೋರು ತುಂಬ ವಿರಳ. ಆ ಸಾಲಲ್ಲಿ ನೀವುಗಳು ಒಂದಷ್ಟು ಜನ ಬೆರಳೆಣಿಕೆಷ್ಟು ಮಂದಿ ನಮಗೆ ಕಾಣ್ತಾರೆ. ಯಾಕೆ ಹೆಣ್ಮಕ್ಕಳು ಈ ಛಾಯಾಗ್ರಹಣ ಅಥವಾ ನಿರ್ದೇಶನವನ್ನು ಆಯ್ಕೆ ಮಾಡ್ಕೊಳ್ಳಲ್ಲ? ಇಲ್ಲ, ಒಂದು ಇಟ್ಸ್ ನಾಟ್ ಅ ರೆಗ್ಯುಲರ್ ಜಾಬ್. ಸಿ, ಇದರಲ್ಲಿ ಯಾವುದೇ ರೀತಿಯಲ್ಲಿ ನಿಮಗೆ ಬೇರೆ ಇವಾಗ ಬ್ಯಾಂಕ್ ಕೆಲಸ ಆಗಲಿ ಇಲ್ಲಿ ಹೋದರೆ ಒಂದು ಸಂಬಳ ಅಂತ ಬರೋವಂಥದ್ದಿಲ್ಲ. ನಮ್ಮ ಟೋಟಲ್ ಕ್ರಿಯಾಶೀಲತೆ ಮೇಲೆ ಡಿಪೆಂಡ್ ಆಗಬೇಕು. ಸೆಕೆಂಡ್ಲಿ, ಟೈಮಿಂಗ್ ಇಲ್ಲ. ಯಾವುದೇ ಒಂದು ಟೈಮು ನಾವು ಒಂದು ಮಹಿಳೆಯವ್ರಿಗೆ, ನೀವು ನೋಡಿ ನಾವು ಶೂಟಿಂಗ್ ಮಾಡೋವಾಗಲೇ ಮಹಿಳೆಯವ್ರು ಪಾಪ 10 ಗಂಟೆಗೆ ಮುಗಿದ್ರೆ ನಾವು ಅರೇಂಜ್ ಮಾಡ್ತಾಯಿದ್ವಿ, ಹೋಗಿ ಬಿಟ್ಟು ಬನ್ನಿ ಅಂತ. ಸಿ, ಆ ಮೊದಲೇ ಎಲ್ಲ ಅದಿರಲಿಲ್ಲ. ನೀವು ಹೋಗಿ ಅಂತ ಬಿಟ್ಬಿಟ್ರೆ ಅವ್ರ ಪಾಡಿಗೆ ಅವ್ರು ನೋಡ್ಕೋಬೇಕು. ಈ ಥರದ್ದು ಎಷ್ಟೊಂದು ಕಷ್ಟ ಇರುತ್ತೆ. ಆಮೇಲೆ ಅವ್ರಿಗೆ ಮದುವೆ ಆಗಲಿ ಅಥವಾ ಒಂದು ಸಂಸಾರ ಇದ್ದಾಗ ಕೇಳೇ ಕೇಳ್ತಾರೆ, ಯಾವ ಟೈಮ್ಗೆ ಹೋಗ್ತಾರೆ, ಯಾವ ಟೈಮ್ ಬರ್ತಾ ಇದೆಯಾ, ಒಂದ್ಸತಿ 5 ಗಂಟೆಗೂ ಎದ್ದು ಹೋಗ್ಬೇಕು, ರಾತ್ರಿ 12 ಗಂಟೆ ಆದ್ರೂ ಮುಗ್ದಿರಲ್ಲ, ಮಕ್ಕಳಿದ್ರೆ, ಇದೆಲ್ಲ ಪ್ರಾಬ್ಲಮ್ಮು. ದೇರ್ ಇಸ್ ನೋ ಡಿಸಿಪ್ಲಿನ್ ಈ ಫೀಲ್ಡಲ್ಲಿ. ಒಂದು ಇಂಡಸ್ಟ್ರಿ ಅಂತ ಅಂದ್ರೂ ಡಿಸಿಪ್ಲಿನ್ ಇಲ್ಲ. ಸೊ ಇದು ಯಾವುದೂ ಇಲ್ಲದಾಗ ಒಂದು ಮಹಿಳೆಯರಿಗೆ ತುಂಬ ಕಷ್ಟ ಆಗುತ್ತೆ. ಬಟ್ ಸಿನಿಮಾ ಡಿಸಿಪ್ಲಿನ್, ಸಿನಿಮಾ ಅಫ್ಕೋರ್ಸ್ ಇಸ್ ಅ ಡಿಸಿಪ್ಲಿನ್ ಬೈ ಇಟ್ಸೆಲ್ಫ್, ಖಂಡಿತ. ಬಟ್ ಇದೆಲ್ಲ ನೋಡಿದಾಗ ನಿಮ್ಗೆ ಅನಿಸುತ್ತೆ ಭಯ. ನಾನೇ ಅಂತೀನಿ ಎಷ್ಟೊತ್ತಿ, ನನಗೆ ಇವತ್ತಿಗೂ ನಾನು ಸಿನಿಮಾಟೋಗ್ರಫರ್ ತುಂಬ ಪ್ರೀತಾ ಅಂತ ಒಬ್ಬರು ಇದ್ದಾರೆ ನಮ್ಮ ಕನ್ನಡದಲ್ಲಿ, ಭಾಳ ತಮಿಳೆಲ್ಲ ಮಾಡ್ತಾಯಿದ್ದಾರೆ. ಬಟ್ ಹೆಚ್ಚಿಗೆ ಇಲ್ಲ, ನೀವು ಹೇಳಿದಂಗೆ ಹಾರ್ಡ್ಲಿ ಎನಿಬಡಿ ಸಿನಿಮಾಟೋಗ್ರಫರ್. ಎಡಿಟ್ರು, ಎಡಿಟಿಂಗ್ ಇಸ್ ಓಕೆ, ಆ್ಯಕ್ಚುಲಿ ಎಡಿಟಿಂಗ್ ಬರ್ಬೋದು, ಟೈಮಿಂಗ್ ಅಟ್ಲೀಸ್ಟ್ ಇರುತ್ತೆ, ಒಂದು ಸೇಫ್ ಪ್ಲೇಸು ಆ ಥರ. ಇನ್ನೊಂದು ಆರ್ಟ್ ಡಿರೆಕ್ಷನ್, ನಾನು ತುಂಬ ಮಿಸ್ ಮಾಡ್ಕೊಳ್ಳೋದು ಆರ್ಟ್ ಡಿರೆಕ್ಷನ್. ಮಹಿಳೆಯವ್ರು ನೀವು ನೋಡಿ, ನಾವು ಒಂದು ಫ್ರೇಮ್ ನೋಡಿದಾಗ ಏನು ಮಿಸ್ಸಿಂಗ್ ಇದೆ ಈಗ, ಏನಲ್ಲಿ ಒಂದು ಹೋಮ್ಲಿನೆಸ್ ಬರಬೇಕು ಅಂದರೆ, ಒಂದು ಇದು ಬರಬೇಕು ಅಂದರೆ, ಒಂದು ಸಣ್ಣ ಸಟ್ಲಿಟಿ ಬರಬೇಕು ಅಂದರೆ, ಮಹಿಳೆಯರ ದೃಷ್ಟಿಕೋನ ತುಂಬ ಚೆನ್ನಾಗಿರುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನನಗೆ ಇದ್ರವರೆಗೂ ದೇವಿರಿನಲ್ಲಿ ಅಡಪ್ಪ ಅವರು ಮಾಡಿದ್ರು, ಅವ್ರು ಅಫ್ಕೋರ್ಸ್ ನಿಮ್ಗೆ ಗೊತ್ತಿರಂಗೆ ಅವಾರ್ಡ್ ವಿನ್ನಿಂಗ್ ಇದು. ನಮಗೊಂದು ಅಲ್ಲಿ ತುಂಬ ತಮಾಷೆಯ ವಿಷಯ ಇದೆ. ದೇವಿರಿ ಶೂಟಿಂಗ್ ಟೈಮಲ್ಲಿ ಅವಳು ನಂದಿತಾ ದಾಸ್ ಕ್ಯಾರೆಕ್ಟ್ರು ಅಕ್ಕಿ ರೊಟ್ಟಿ ತಟ್ಟಬೇಕಾಯ್ತು, ಆ ತಟ್ಟೆ ಶಬ್ದ ಬೇಕಿತ್ತು ನನಗೆ. ಸೊ ಅವರು ಆಯಿತು ಅಂದ್ಬಿಟ್ಟು ಅಕ್ಕಿ ಹಿಟ್ಟೆಲ್ಲ ರೆಡಿ ಮಾಡೋದು, ಡಿಪಾರ್ಟ್ಮೆಂಟ್ ಆಫ್ ಪ್ರೊಡಕ್ಷನ್ ಅವರು, ಆರ್ಟ್ ಡಿಪಾರ್ಟ್ಮೆಂಟ್ ಅವರು ಮಾಡಾದ್ಮೇಲೆ ಕೊಟ್ಟರು, ಅದು ತಟ್ಟಿದ್ರೆ ಒಡೆದೋಗ್ತಾರೆ. ಸೊ ಮಿಕ್ಸ್ ಆಗಿಲ್ಲ, ಮಿಕ್ಸ್ ಆಗಿ ಅವರು ಹಿಟ್ಟನ್ನು ಕಲಸ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ. ನಾವು ಮನೇಲಿ ಅಕ್ಕಿ ರೊಟ್ಟಿ ಮಾಡ್ತಾ ಇರ್ತೀವಿ, ಅಡಪ್ಪವ್ರೆ ಹಂಗಲ್ಲ, ಅದು ಹಿಟ್ಟು ಬೇಯಿಸ್ಬಿಟ್ಟು ಮುದ್ದೆ ಥರ ಮಾಡಿ ತಟ್ಟಬೇಕು ಅಂತ. ಏ ಇಲ್ಲ ಇಲ್ಲ, ನಿಮಗೆ ಗೊತ್ತಿಲ್ಲ, ಇನ್ನೊಂದ್ಸರಿ ಹಿಟ್ಟು ಹಾಕ್ತೀವಿ, ಬರಲೇ ಇಲ್ಲ. ಕೊನೆಗೆ ನಾನು ಕೂತ್ಕೊಂಡು ಮಾಡಿ ಹಿಟ್ಟು ಕೊಟ್ಟೆ, ಮುದ್ದೆ ಥರ ಮಾಡಿ ಕೊಟ್ಟೆ, ತಟ್ಟಿದ್ವಿ. ಇವತ್ತವರೆಗೂ ಅವ್ರು ಹೇಳೋದು, ನಾನು ಆರ್ಟ್ ಡಿಪಾರ್ಟ್ಮೆಂಟ್ ಆಗಿ ನಿಮ್ಮ ಕೈಯಲ್ಲಿ ಮಾಡಿಸ್ದೆ ಕೆಲಸ, ಅದು ನನಗೇನಿಲ್ಲ. ಸೊ ಎನಿಥಿಂಗ್ ಕಸ ಗುಡಿಸಿದ್ರೆ ಗುಡಿಸ್ಬಿಡ್ತೀನಿ ಸಿನಿಮಾ ನಾನು ಹಂಗೆ. ಬಟ್ ಅವ್ರು ಅಂದಿದ್ದು ಆ್ಯಸ್ ಎ ಆರ್ಟ್ ಡಿರೆಕ್ಟರ್ ನನ್ನ ಜಾಬ್ ಇತ್ತು ಅದು, ಬಟ್ ಇಲ್ಲೆಲ್ಲ ನೀವು ಮಾಡಬೇಕಾಗಿತ್ತು. ಸಿ ದ ಡಿಫ್ರೆನ್ಸ್ ಆಫ್ ಸೊ ಮೆನಿ ಥಿಂಗ್ಸ್. ಆ್ಯಂಡ್ ಐ ಮಿಸ್ ಮೆನಿ ಮೋರ್ ವುಮೆನ್. ಆ್ಯಕ್ಚುಲಿ ಬರಬೇಕು ಇಲ್ಲಿ, ಆ ಒಂದು ನಾವು ಸೆಕ್ಯೂರಿಟಿ ಕೊಡಬೇಕು, ಪ್ಲಸ್ ಒಂದು ಗ್ಯಾರಂಟಿ ಆಫ್ ಜಾಬ್ಸ್ ಅಂತ, ಗ್ಯಾರಂಟಿ ಆಫ್ ಮನಿ, ಸ್ವಲ್ಪ ಬೇಸಿಕ್ ಮಿನಿಮಮ್ ಥರ ಇದ್ದರೆ ಖಂಡಿತ ಮಹಿಳೆಯವರು ಬರ್ತಾರೆ ಅನಿಸುತ್ತೆ ನನಗೆ. ನೀವು ಅಕ್ಕಿ ರೊಟ್ಟಿ ಹೇಳ್ತಾ ಇದ್ರಿ, ಅಕ್ಕಿ ರೊಟ್ಟಿ ಅಂದ ತಕ್ಷಣ ಮಲೆನಾಡು ನಮಗೆ ನೆನಪಾಗುತ್ತೆ. ಬಹುಶಃ ನೀವು ಕೂಡ ಮಲೆನಾಡಿನ ಹಿನ್ನೆಲೆಯಿಂದ ಬಂದವರು, ಏನಾದರೂ ಒಂದಷ್ಟು ನೆನಪುಗಳು ಅಲ್ಲಿಂದ. ಅಪ್ಪ ಶಿವಮೊಗ್ಗ, ಅಫ್ಕೋರ್ಸ್ ಅಪ್ಪ ಅಮ್ಮ ಇಬ್ಬರು ಶಿವಮೊಗ್ಗದಿಂದ ಬಂದಿದ್ದು. ಸೊ ನಾವು ಹುಟ್ಟು ಬೆಳೆದಿದ್ದೆಲ್ಲ ಅಲ್ಲೇ, ಹುಟ್ಟಿದ್ದಲ್ಲಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ. ಸೊ ಇವಾಗವರೆಗೂ ಒಂದು ಆ ಒಂದು ವಾತಾವರಣ ಆಗಲಿ ಅದೆಲ್ಲ ಆಗಲಿ ನಮಗೆ ಒಂದು ಖುಷಿ ಕೊಡುತ್ತೆ. ಸೊ ಮಲೆನಾಡು ಅಂದರೆ ಅದೇ ಒಂದು ಬೇರೆ ಥರ, ಏನೋ ಹೇಳಿದ್ ನಾನು ಹೇಳಿದ್ನಲ್ಲ, ಊಟ ಅಡುಗೆ ಮಾಡೋ ರೀತಿ ಆಗಲಿ ಬೇರೆ ಇರುತ್ತೆ ಸಣ್ಣ ಪುಟ್ಟ. ಆಮೇಲೆ ಅಲ್ಲಿಂದ ಬಂದಿದ್ದ ಟ್ರೆಡಿಷನ್ ಇವಾಗವರೆಗೂ ಆಗಲಿ, ತುಂಬಳಿ ಮಾಡಿದ್ರೆ ಬೇರೆ ಥರ ಇರುತ್ತೆ. ಈ ಥರದ್ದೆಲ್ಲ ನಮಗೆಲ್ಲೋ ರೂಟ್ಸ್, ವಾಟ್ ವಿ ಕಾಲ್ ದೀಸ್ ಆರ್ ರೂಟ್ಸ್. ಅದನ್ನು ನಾವು ಏನಂತಾರೆ, ದಿನನಿತ್ಯ ಅಳವಡಿಸ್ಕೊಳ್ದಿದ್ರು ಎಲ್ಲೋ ಒಳಗಡೆ ಇರುತ್ತೆ, ಏನೋ ಒಂದು ಬಂದಾಗ, ಆ ಸನ್ನಿವೇಶ ಬಂದಾಗ ಬರುತ್ತೆ ಅದು ಆಚೆ. ಸೊ ದಟ್ ಈಸ್ ವಾಟ್ ಈಸ್ ಕಾಲ್ಡ್ ರೂಟ್ಸ್ ಐ ಥಿಂಕ್. ಬಹುಶಃ ಮಲೆನಾಡಿನ ಈ ಸಂಸ್ಕೃತಿ ಅದನ್ನಿಟ್ಕೊಂಡು ಯಾವ್ದಾದ್ರು ಒಂದು ಸಿನಿಮಾ ಮಾಡೋಂತ ಪ್ಲ್ಯಾನ್ ಇದೆಯಾ? ಆ ಥರ ನಾನು ಇದನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ರೆ, ನನ್ನ ಸಬ್ಜೆಕ್ಟ್ ಚೆನ್ನಾಗಿದ್ರೆ ಎಲ್ಲ ಯಾವುದಕ್ಕಾರ. ನನಗೆ ಇನ್ನೊಂದು ಇಷ್ಟ, ಹಂಪಿಲಿ ಒಂದು ಸಿನಿಮಾ ಮಾಡೋಕ್ಕೆ ಒಂದು ಭಾಳ ಇಷ್ಟ ಆಯಿತು. ಬಿಕಾಸ್ ಆ ಒಂದು ವಾತಾವರಣ ಆಗಲಿ ಹಂಪಿಲಿ, ಆ ಒಂದು ಲೊಕೇಶನ್ ಆಗಲಿ, ಆ ಒಂದು ಫೀಲ್ ಇದೆಯಲ್ಲ, ತುಂಬ ಚೆನ್ನಾಗಿ ಒಂದು ತರ ನಮಗೆ ಒಂದಿಷ್ಟು ಬಿಟ್ಟು ಮಾಡಿದ್ವಿ ಆ್ಯಕ್ಚುಲಿ ಅಲ್ಲಿ. ಬಟ್ ಇಲ್ಲದೆ ಇಡೀ ಸಿನಿಮಾ ಅಲ್ಲೊಂದು ಯಾಕೆ ಮಾಡಬಾರ್ದು ಅನಿಸುತ್ತೆ. ದಟ್ ಆ ಲೊಕೇಶನೇ ನನಗೆ ಭಾಳ ಇಷ್ಟ. ಅಫ್ಕೋರ್ಸ್ ಮಲೆನಾಡಲ್ಲೂ ಯಾವ್ದಾರ ಒಂದು ಸಬ್ಜೆಕ್ಟ್ ನನಗೆ ಅನಿಸಿದ್ರೆ, ಮೂಡ್ ಬಂದರೆ ಅಥವಾ ಓದಿದ್ರೆ ಖಂಡಿತ ನನಗೆ ಮಾಡೋಕ್ಕೆ ಇಷ್ಟ. ಅದು ನೀವು ಹೇಳೋದಾಗೆ ವಿಜಯನಗರದ ಕಲ್ಲುಗಳು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ವಾತಾವರಣ ಅಂತ ಹೇಳಿದ್ರಿ. ಸಾಕಷ್ಟು ಜನರಿಗೆ ಅದು ಅನುಭವಕ್ಕೆ ಬಂದಿರುತ್ತೆ, ಕಲ್ಲುಗಳು ಒಂದ್ರ ಮೇಲೆ ಒಂದು ಪೇರಿ ಸಿಟ್ಟಂಗೆ ಬೇರೆ ಬೇರೆ ಆಕೃತಿ, ಆ ನಂತರ ಅಲ್ಲಿ ಕಲೆ ಇದ್ದಕ್ಕಿದ್ದಂಗೆ ಒಂದು ಕಡೆ ಎಲ್ಲ ಒಂದು ಬಿದ್ದಿರುತ್ತೆ ಒಂದು ಕಲ್ಲಿಂದು.
ಆ ಒಂದು ವಾತಾವರಣ ತುಂಬಾ ನನಗೆ ಅವಾಗಿಂದ ನನಗೆ ಇಷ್ಟ. ಮೊನ್ನೆ ಲಾಸ್ಟ್ ಇಯರ್ ಹೋಗಿದ್ವಿ ಆಕ್ಚುಲಿ, ಅಲ್ಲೇ ಎಲ್ಲ ಶೂಟಿಂಗ್ ಮಾಡ್ತಾ ಇದ್ವಿ ಒಂದು ಕಂಪನಿಗೆ, ಸ್ವಂಪಿಗೆ ಒಂದು ವಿಸಿಟ್ ಹಾಕಿ ಬಂದು. ಕವಿತಾ ಲಂಕೇಶ್ವರೇ, ನೀವೇ ಕಥೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ ಬಿಂಬ ನಿಮ್ಮ ಕಲ್ಪನೆಯಲ್ಲಿ ಮೂಡಿದ್ದು, ಆ ನಂತರ ಆಲೋಚನೆಯಲ್ಲಿ ಆಕಾರ ಪಡೆದಿದ್ದು, ಆ ನಂತರ ಸಿನಿಮಾ ಆದಾಗ ಅದು ಪ್ರತಿಬಿಂಬ ಏನೇನು ಕಂಡಿತು? ಇಲ್ಲ, ಮತ್ತೆ ನಾನು ಸಿನಿಮಾ ಮಾಡುವಾಗ ಒಂದು ವಿಭಿನ್ನವಾಗಿ ಬರೀ ಲವ್ ಸ್ಟೋರಿ ಅಂತ ನೋಡೋಲ್ಲ ಹೆಚ್ಚಾಗಿ, ಅಥವಾ ಯೂತು ಲವ್ ಕಾಲೇಜು ಅದು ಮಾಡ್ತೀನಿ, ಕ್ರೇಜಿ ಲೋಕಲ್ ಒಂದು ಬಿಟ್ಟು ಬಂತು. ಬಟ್ ಎಲ್ಲೋ ಒಂದು ಸಬ್ಜೆಕ್ಟ್ ವಿಭಿನ್ನವಾಗಿರಬೇಕು ಅಥವಾ ನಾವು ಆಯ್ಕೆ ಮಾಡುವಂಥ ಅಂದ್ಕೊಂಡಿದ್ದು. ಆವಾಗ ಈ ಬೇಬಿ ಶಾಲಿನಿ, ಬೇಬಿ ಶಾಮಿಲಿ ಎಲ್ಲ ಆ್ಯಕ್ಟರ್ ಆ್ಯಕ್ಟ್ ಮಾಡೋರು, ಸೊ ಅವ್ರದ್ದೆಲ್ಲ ಸುಮಾರು ಓದಿದ್ದೆ ನಾನು. ಆಮೇಲೆ ಬೇರೆ ಬೇರೆ ಚೈಲ್ಡ್ ಆರ್ಟಿಸ್ಟ್ ಇರ್ತಾರೆ, ಯಾವ ಥರ ಚೈಲ್ಡ್ ಆರ್ಟಿಸ್ಟ್ ಆಗಿ ದೊಡ್ಡವರಾದ್ಮೇಲೆ ಏನಾಯಿತು, ಅಥವಾ ಅವ್ರ ಚಿಲ್ಡ್ರನ್ ಇದ್ದಾಗಲೇ ಅವ್ರ ಒತ್ತಡಗಳು ಹೆಂಗೆ ಬಂತು ತಂದೆ ತಾಯಿಲಿ, ಅವರು ಆ್ಯಕ್ಟಿಂಗ್ ಮಾಡಲಿ ಮಾಡಬೇಡಿ ಈ ಥರದ್ದೆಲ್ಲ. ಸೊ ಯಾರು ಮಾಡಿರಲಿಲ್ಲ ಇದ್ರವರೆಗೂ, ಯಾರು ಆ್ಯಕ್ಚುಲಿ ಮಾಡಿಲ್ಲ ಇಂಡಿಯಾದಲ್ಲೇ. ಚೈಲ್ಡ್ ಆರ್ಟಿಸ್ಟ್ ಇಟ್ಕೊಂಡು ಒಂದು ಸಿನಿಮಾನಲ್ಲಿ ಎಂಟ್ರಿ ಆದರೆ ಅವ್ರ ಮೇಲೆ ಏನೇನು ಪರಿಣಾಮ ಬೀಳುತ್ತೆ ಸೈಕಲಾಜಿಕಲಿ ಅಥವಾ ಅದನ್ನು ಯಾರೂ ಮಾಡಿಲ್ಲ. ಸೊ ಐ ಥಾಟ್ ಇಟ್ ವಾಸ್ ಡಿಫ್ರೆಂಟ್. ಆ್ಯಂಡ್ ಅಫ್ಕೋರ್ಸ್ ಆ್ಯಕ್ಚುಲಿ ಒಬ್ಬೊಬ್ಬರಿಗೆ ದೇವಿರಿಕ್ಕಿಂತ ಜಾಸ್ತಿ ಇಷ್ಟ ಇದೆ ಆ ಸಿನಿಮಾ, ಬಿಂಬ ಸಿನಿಮಾ. ಇಂಟರ್ನ್ಯಾಷನಲಿ ಏನಾಗಲಿಲ್ಲ, ಬಟ್ ಇಲ್ಲಿ ಲೋಕಲಿ ತುಂಬ ಇಷ್ಟಪಟ್ಟರು. ಬಟ್ ಅದು ಒಂದು ಜರ್ನಿನೇ. ಪ್ಲಸ್ ಮತ್ತೆ ಅದರಲ್ಲಿ ನಾವು ಆಯ್ಕೆ ಮಾಡುವಾಗ, ಅಮ್ಮ ಹುಡುಗಿ ಮಾಡಾಗ ಅವಳು ಆ್ಯಕ್ಟಿಂಗ್ ರೆಗ್ಯುಲರ್ ಆ್ಯಕ್ಟ್ ಮಾಡೋಳು, ಸಾರಿ ಅವ್ರ ಹೆಸರೇನು, ಬೇಬಿ ಶಿಟ್, ಬೇಬಿ ರಕ್ಷಾ ಅಂತ. ನಾನು ಆವಾಗಲೂ ಮತ್ತೆ ಮಕ್ಕಳನ್ನ ನಾವು ಕಾಸ್ಟ್ ಮಾಡುವಾಗ ತುಂಬ ಸಟ್ಲಾಗಿ ಮಾಡಬೇಕು ಅನಿಸುತ್ತೆ, ಯಾಕಂದರೆ ಮತ್ತೆ ಅವಳು ಸುಮಾರು ಸಿನಿಮಾ ಮಾಡಿದ್ಲು ಆಗಲೇ ಬೇಬಿ ರಕ್ಷಾ. ಆ ಒಂದು ಮುಗ್ಧತೆ ಇರಲಿಲ್ಲ ಅವಳಿಗೆ, ಆ್ಯಕ್ಟಿಂಗ್ ಅಂದ ಕೂಡಲೇ ಚೇಂಜ್ ಆಗ್ಬಿಡೋಳು, ಸುಮ್ಮನೆ ಹಿಂಗೆ ಕೂತು ಮಾತಾಡ್ತಾ ಇದ್ರೆ ಒಂದು ಅವಳ ಬಿಹೇವಿಯರೇ ಮಕ್ಕಳ ಥರ ಇರೋದು. ಇದು ಆ್ಯಕ್ಷನ್ ಅಂದ ಕೂಡಲೇ ಪ್ರಬುದ್ಧತೆ ಬಂದ್ಬಿಡ, ಫುಲ್ ಆ್ಯಕ್ಟಿಂಗ್ ರಿಯಲ್ ಆ್ಯಕ್ಟಿಂಗ್ ಮಾಡೋಳು, ನನಗೆ ಬೇಡ ಅದು ಹಂಗೆ ಅಂತ. ಮತ್ತೆ ಅವಳು ಟ್ರೈನ್ ಮಾಡಿಸಿ, ಬಿಕಾಸ್ ಅಲ್ಲಿ ಅವಳು ನಾರ್ಮಲ್ ಹುಡುಗಿ ಆ್ಯಕ್ಟಿಂಗ್ ಬರ್ತಾಳೆ ಅಂತ. ಸೊ ಎರಡು ಥರನೂ ಇರಬೇಕು ಅಂತ. ಸೊ ಅವಳಿಗೂ ಒಂದು ಆಲ್ಮೋಸ್ಟ್ ಒನ್ ಮಂತ್ ನಮ್ಮ ಆಫೀಸಲ್ಲಿ ಟ್ರೈನಿಂಗ್ ಎಲ್ಲ ಮಾಡಿ ತೊಗೊಂಡಿದ್ದಾಯಿತು. ಬಟ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಏನಾಗುತ್ತೆ, ಒಂದು ತಾಯಿ ಅವರು ಆಸೆ, ಅವ್ರ ಅಥವಾ ಆಸೆ ಪೂರೈಸೆ ಆಗಿಲ್ದು, ಪೂರೈಕೆ ಆಗಿಲ್ದಿದ್ದು, ಒಂದು ನಾನು ಆ್ಯಕ್ಟಿಂಗ್ ಮಾಡಬೇಕು ಅಥವಾ ನಾನು ಕಲಾವಿದೆ ಆಗಬೇಕು ಅಂತ ಅವಳು ಏನೂ ಮಾಡಿರಲ್ಲ, ಒಂದು ಗೃಹಿಣಿಯಾಗಿರ್ತಾಳೆ. ಮಗಳಿಗೆ ಚಾನ್ಸ್ ಕೊಟ್ಟಾಗ ಅವಳನ್ನು ಫೋರ್ಸ್ ಮಾಡಿ ನೀನು ಮಾಡಬೇಕು, ಮಗಳು ಎಲ್ಲ ಖುಷಿಯಾಗಿ ಹೋಗ್ತಾಳೆ ಬಿಗಿನಿಂಗಲ್ಲಿ. ಆಮೇಲೆ ಆಮೇಲೆ ಅವಳಿಗೆ ನನ್ನ ಸಹಜವಾಗಿರಬೇಕು, ಮಗು ಆಗಿರಬೇಕು ಅನ್ಸ್ಬಿಡುತ್ತೆ. ಅದನ್ನು ಬಿಡಲಾಗಬೇಕು, ಆ ಫೇಮು ಅದು ಎಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಎಷ್ಟು ಪರಿಣಾಮ ಬೀಳುತ್ತೆ ಅಂತ. ಸ್ಟಾರ್ ಆಗ್ಲಿಕ್ಕೆ ಆಸೆ ಇದೆಯಲ್ಲ ಆ ಮಗು, ಸ್ಟಾರ್ ಮದರ್ ಆಗಬೇಕಂತ. ಹೌದು ಹೌದು ಓಕೆ, ಆ ಥರದ್ದು ಯಾರು ಮಾಡಿಲ್ಲ. ಆಮೇಲೆ ಒಂದು ರೀತಿಯಲ್ಲಿ ನೀವು ಕೇಳಿ, ಅದು ಆ ಟೈಮಲ್ಲಿ ನೀವು ಯಾವ್ದಾದ್ರು ಒಂದು ರಿಸರ್ಚ್ ಮಾಡುವಾಗ ಒಬ್ಬೊಬ್ಬರಿಗೆ ಹಾರ್ಮೋನಲ್ ಇಂಜೆಕ್ಷನ್ ಕೊಟ್ಬಿಟ್ಟು ಮಕ್ಕಳನ್ನಾಗೆ ಬಿಟ್ಟಿರ್ತಾರೆ ರಿಯಲ್ ಲೈಫಲ್ಲಿ. ಅವ್ರು ಬೆಳೆದ್ಬಿಟ್ರೆ ಚಾನ್ಸ್ ಸಿಗಲ್ವಲ್ಲ ನೆಕ್ಸ್ಟು. ಸೊ ಆ ಇಂಜೆಕ್ಷನ್ ಕೊಟ್ಬಿಟ್ಟು ಅಥವಾ ಒಂದು ಹಲ್ಲು ಮುರಿದಾಗ ಚಾನ್ಸ್ ಹೊರಟೋಗುತ್ತೆ, ಈ ಥರದ್ದೆಲ್ಲ ಸೈಕಾಲಜಿಕಲಿ ಅ ಲಾಟ್ ಆಫ್ ಥಿಂಗ್ಸ್ ಪ್ಲೇ ಮಕ್ಕಳನ್ನ ತೊಗೊಂಡಾಗ. ಸೊ ಅಥವಾ ನಿಜ ಜೀವನದಲ್ಲಿ ನಡೆದಿರುವಂಥ ಸನ್ನಿವೇಶ ಇಟ್ಕೊಂಡು ಮಾಡಿದ್ವಿ. ಆಮೇಲೆ ಬೇರೆ ಬೇರೆ ಮಕ್ಕಳನ್ನ ಅವ್ರು ಆ್ಯಕ್ಟಿಂಗ್ ಮಾಡಿದಾಗ ಏನೇನು ಎಕ್ಸ್ಪೀರಿಯೆನ್ಸ್ ಆಯಿತು ಏನೋ ಆ ಥರದ್ದೆಲ್ಲ ತೊಗೊಂಡು ಒಳ್ಳೆ ಸಿನಿಮಾಲಿ ಅಳವಡಿಸ್ಕೊಂಡಿದ್ದೆ. ಸೊ ಇಟ್ ವಾಸ್ ಎ ವೆರಿ ನೈಸ್ ಅಟೆಂಪ್ಟ್ ಆ್ಯಂಡ್ ಐ ಆಮ್ ಹ್ಯಾಪಿ. ನನಗೆ ಯಾವುದೋ ಒಂದು ಒಂದ್ಸತಿ ಸಿನಿಮಾ ಮೂಡ್ ಬಂದಾದಮೇಲೆ ಯಾಕೋ ಸರಿ ಬರಲಿಲ್ಲಪ್ಪ ಅನಿಸುತ್ತೆ ಖಂಡಿತ, ಯಾಕಂದ್ರೆ ನಾನು ಒಬ್ಬೊಬ್ರು ಕೇಳ್ತಾರೆ ರೋಡಲ್ಲಿ ಬಂದಾಗ, ಮೇಡಮ್ ನಿಮ್ದು ಆ ಸಿನಿಮಾ ಅಷ್ಟು ಚೆನ್ನಾಗಿರಲಿಲ್ಲ ಅಂತ. ಹೌದು, ನನಗೂ ಅಷ್ಟು ಇಷ್ಟ ಆಗಲಿಲ್ಲ ಅಂತೀನಿ. ಸೊ ದಟ್ ವೇ ಐ ಶುಡ್ ಬಿ ಆನೆಸ್ಟ್ ಟು ಮೈ ಓನ್ ಆರ್ಟ್. ಸೊ ದಟ್ ವೇ ಐ ಆಮ್ ಹ್ಯಾಪಿ ಅಬೌಟ್ ದಟ್ ಮೂವಿ ಆ್ಯಂಡ್ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಅಟೆಂಪ್ಟ್. ಸೊ ಈಗಲೂ ಆ್ಯಕ್ಚುಲಿ ಅದನ್ನು ನಾವು ಹಿಂದಿಯಲ್ಲಿ ಮಾಡಿದ್ರೆ, ಸ್ವಲ್ಪ ಇನ್ನು ಕಮರ್ಷಿಯಲೈಸ್ ಆಗಿ ಮಾಡಿದ್ರೆ ಇಟ್ ಬಿ ಅ ಸೂಪರ್ ಡೂಪರ್ ಹಿಟ್. ಐ ನೋ ದಟ್ ಸಬ್ಜೆಕ್ಟ್ ಇಸ್ ಐ ಲೈಕ್ ದಟ್. ನೀವು ಹೇಳ್ತಾ ಇದ್ರಿ ಚೆನ್ನಾಗಿ ಮಾಡ್ಬೇಕು ಅನ್ಕೊಂಡಿದ್ವಿ, ಅದು ಕೊನೆಯಲ್ಲಿ ಆಗ ಬಂದಿಲ್ಲ, ಜನನು ಹೇಳ್ತಾರೆ ನಾವು ಒಪ್ಕೊಂಡಿದ್ವಿ ಅಂತ. ಈ ಕತೆ ಚಿತ್ರಕಥೆ ನಿರ್ದೇಶನ ಈ ಪ್ರೊಸೆಸ್ಸಲ್ಲಿ ಅದು ನೀವು ಅಂದ್ಕೊಂಡಿದ್ದು ಚೆನ್ನಾಗಿ ಆಗಬೇಕು ಅಂದ್ಕೊಂಡಿದ್ದು ಅದೆಲ್ಲಿ ಮಿಸ್ ಆಗುತ್ತೆ ಅನ್ನೋದು? ಇಲ್ಲ ಖಂಡಿತ, ಸರಿ ನಾನು ತಮಾಷೆ ಮಾಡ್ತೀನಿ, ಈ ಸೀನಲ್ಲಿ ಏನು ರಾಂಗ್ ಆಯಿತು ಅಂತ ಸಬ್ಟೈಟಲ್ ಹಾಕ್ಬೇಕು ಅಂತ ಅನ್ಸ್ಬಿಡುತ್ತೆ. ಯಾಕಂದರೆ ಯಾರೋ ಬಂದು ಕೇಳ್ತಾರೆ ನೋಡಿ ಹಿಂಗೆ ಮಾಡಿಬಿಟ್ಟಿದ್ದಾರೆ ಸರಿ ಇಲ್ಲ. ನನಗೆ ಗೊತ್ತು, ಪ್ರೇಕ್ಷಕರು ಮೂರ್ಖರಲ್ಲ, ಅವರು ನಮಗಿಂತ ಬುದ್ಧಿ ಅಂತಿರ್ತಾರೆ, ನೋಡ್ತಾರೆ ಅವರು. ಸೊ ನಾವು ಅನಿವಾರ್ಯವಾಗಿ ಒಂದೊಂದು ಸತಿ ಆಗಿರುತ್ತೆ, ಏನೋ ದೇವಿರಿಂದ ಆಗಿದೆ, ದೇವಿರಿನಲ್ಲಿ ನಾವು ದುಡ್ಡಿರಲಿಲ್ಲ. ಫೈನಲ್ ಸೀನಲ್ಲಿ ಆ್ಯಕ್ಚುಲಿ ಅವಳು ತಮ್ಮನ ಬಿಟ್ಬಿಟ್ಟು ಇದು ಬೊಂಬೆ ಮೀಟರ್ ಎಲ್ಲ ಅನಿಸ್ಬಿಟ್ಟು ಅವ್ನು ಕಾಯ್ತಾ ಇರ್ತಾನೆ ಬರ್ತಾಳೆ ಅಂತ ಅವಳು ಜನ ಜೊತೆ ಆಯ್ಕೆ ಆಗಿ ಹೊರಟೋಗ್ತಾಳೆ. ಆವಾಗ ನಮಗೆ ಜೂನಿಯರ್ ಆರ್ಟಿಸ್ಟ್ಗೆಲ್ಲ ದುಡ್ಡಿರಲಿಲ್ಲ, ಯಾವುದೋ ಒಂದು ಪಾರ್ಕಲ್ಲಿ ಮಾಡಿದ್ವಿ. ಸೊ ಅಲ್ಲಿರೋ ಜನ ಜನನ್ನೆಲ್ಲ ಬನ್ನಿ ಬನ್ನಿ ಬ್ಲೈ ದಯವಿಟ್ಟು ಒಂದು ಶಾರ್ಟಿಗೆ ಬನ್ನಿ ಅಂತ ಕರೆದಿದ್ದಾಯಿತು. ಎಲ್ಲ ಬಂದ್ರೆ ಬ್ಯಾಕ್ ಶಾಟ್ ಅಂತ ಗೊತ್ತು ಕೂಡಲೇ ಅರ್ಧ ಜನ ಹೊರಟೋದ್ರು, ಮುಖ ಬರ್ತೀನಿ ಅಂದರೆ ಬರೋಣ ಅನ್ಕೊಂಡ್ರು, ಬ್ಯಾಕ್ ಟು ಕ್ಯಾಮ್ರಾ ಬರಿಸಲ್ಲ ಅಂತ ಅರ್ಧ ಜನ ಮಾಯ.
ಇನ್ನು ಅರ್ಧ ಜನ ಏನೇನೋ ಮಾಡಿ ಲೈಟ್ ಹೋಗ್ತಾ ಇದೆ, ಪ್ರಿಂಟ್ ನೆಗೆಟಿವ್ ಇರ್ತಿರ್ಲಿಲ್ಲ, ಈ ಥರದ್ದೆಲ್ಲ ಚಾಲ ಅಂದ್ರೂ ಸರಿ ಅಂದ್ಬಿಟ್ಟು ಮಾಡಿಸಿದ್ವಿ. ಬಟ್ ಇವತ್ತರೆಗೂ ಆ ಶಾರ್ಟ್ ನೋಡಿದ್ರೆ ನೀವು ಒಬ್ಬನ ತಿರುಗಿ ನೋಡ್ತಾನೆ ಕ್ಯಾಮ್ರಾ, ಇನ್ನೋ ವೇರ್ ಆಸ್ ಇಟ್ಸ್ ನಾ ಅವಳು ದೇವಿರಿ ಹೋಗೋದನ್ನು ನಾವು ನೋಡಬಾರ್ದು, ಅದು ಡಿಸ್ಟ್ರಾಕ್ಷನ್. ಬಟ್ ಅದು ನಮಗೆ ಟೈಮ್ ಇರಲಿಲ್ಲ, ನೆಗೆಟಿವ್ ಇರಲಿಲ್ಲ, ಎಲ್ಲ ಆಗಿ ಅದು ಹಾಗೆ ಬಿಟ್ಟಿದ್ದಾಯಿತು. ಸೊ ಈ ಥರ ಸುಮಾರು ಕಾರಣ ಪ್ರತಿಯೊಂದು ಸಿನಿಮಾನಲ್ಲಿರುತ್ತೆ. ಬಟ್ ಒಂದೊಂದು ಸಿನಿಮಾ ಥ್ರೂ ಔಟ್ ಎಲ್ಲರೂ ಹಂಗಾಗಿರುತ್ತೆ. ಸೊ ಲೈಕ್ ಫಾರ್ ಇನ್ಸ್ಟೆನ್ಸ್ ಕ್ರೇಜಿ ಲೋಕ, ನಾನು ಅಂದ್ಕೊಂಡಾಗೆ ಬರಲಿಲ್ಲ ಅದು ಸಿನಿಮಾ, ನಾನು ಅಂದ್ಕೊಂಡಿದ್ದೆ ಬೇರೆ ರೀತಿ ಆಯಿತು, ಅದು ಆಗಿದ್ದೇ ಏನೋ ಒಂದಾಯಿತು. ಬಟ್ ಅಟ್ ದ ಸೇಮ್ ಟೈಮ್ ಇಟ್ ನಾಟ್ ಅ ಬ್ಯಾಡ್ ಫಿಲ್ಮ್, ಬಟ್ ಇನ್ನೂ ಬೆಟರ್ ಆಗ್ಬೋದಿತ್ತು ಆ ಸಿನಿಮಾ ಅನಿಸುತ್ತೆ. ಸೊ ಈ ಥರದ್ದು ಏನೋ ಚಾಲೆಂಜಸ್ ಇರುತ್ತೆ. ಈ 100 ದಿನಗಳ ಯಶಸ್ವಿ ಪ್ರದರ್ಶನ ಕಾಣುತ್ತೆ, ಆಮೇಲೆ ಉತ್ತಮ ಕಥೆಗಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಗಳಿಸುತ್ತೆ. ಯಾವುದು ಪ್ರೀತಿ ಪ್ರೇಮ ಬೆಸ್ಟ್ ನ್ಯಾಷನಲ್ ಅವಾರ್ಡ್ ಬಂತು ಅದಕ್ಕೆ. ಅದು ಮತ್ತೆ ನನಗೆ ತುಂಬ ಇಷ್ಟವಾದ ಸಬ್ಜೆಕ್ಟು, ಇವತ್ತರೆಗೂ ಜನ ನನ್ನನ್ನು ನೆನಪಿಸ್ಕೊಡ್ತಾರೆ ಅಂದರೆ ಮೇನ್ ಆ ಸಿನಿಮಾನೇ ಹೇಳ್ತಾರೆ, ಎಲ್ಲೋ ಇನ್ನೊಂದು ಸಿನಿಮಾ ಮಾಡಿ ಮೇಡಮ್ ಆ ಥರ ಪ್ರೀತಿ ಪ್ರೇಮ ಅಪ್ಪಣೆ ಆ ಥರ ಅಂತ. ಸೊ ದ್ಯಾಟ್ ಈಸ್ ಅಗೇನ್ ಐ ವಾಸ್ ಇನ್ಸ್ಪೈರ್ಡ್. ನನಗೆ ಪ್ರೇರಣೆ ಎಲ್ಲಿಂದ ಬಂತು ಅಂದರೆ ಒಂದು ಪೇಪರ್ನಲ್ಲಿ ಆರ್ಟಿಕಲ್ ಓದ್ತಾ ಇದ್ದೆ, ಈ ಮಜಾ ತಗೊಳಕ್ಕೆ ಹೊಸ್ತಿ ಮ್ಯಾಟ್ರಿಮೋನಿಯಲ್ ಕಾಲಮ್ಸ್ ಓದ್ತಾ ಇದ್ವಿ ಅವಾಗ. ಆ ಥರದ್ದು ತುಂಬ ಚೆನ್ನಾಗಿರುತ್ತೆ, ಏನು ಬೆಳ್ಳಿಗೆ ಇರೋರು ಬೇಕು ಅಂತ, ಇದ್ಬೇಕು ಅಂತ, ಅದ್ಬೇಕು ಅಂತ. ಸೊ ಇತ್ತು ಸುಮ್ಮನೆ ಓದ್ಬಿಟ್ಟು ನೋಡ ಇವ್ರಿಗಿಂತ ಬೇಕಂತ ನಾನು ತಮಾಷೆ ಮಾಡಿದ್ರು. ಅದರಲ್ಲಿ ಒಂದ್ಸತಿ ಒಂದು 60 ವರ್ಷದ ಅಪ್ಪ ನನಗೊಂದು ಮದುವೆ ಆಗಬೇಕು, ಮಹಿಳೆ ಬೇಕು, ಸಂಗಾತಿ ಬೇಕು ಅಂತ ಕೇಳಿದ್ರು. ಸೊ ಅದಕ್ಕೆ ಕುತೂಹಲ ಆಯ್ತು ನನಗೆ, ಏನು ಪರವಾಗಿಲ್ಲ, ಓಕೆ ಈ ವಯಸ್ಸಲ್ಲಿ ಕೇಳ್ತಾ ಇದ್ದಾರೆ ಹೆಂಗಿರ್ಬೋದು ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ನನಗೆ ಆ ಸೀರೀಸ್ ಟೈಮಲ್ಲೇ ಓದ್ತಾ ಇದ್ದು ಇದು ಮಾಡ್ತಾ ಇದ್ದಾಗ ಸುಮಾರು 2-3 ಆರ್ಟಿಕಲ್ ಬಂತು, 60 ಮದುವೆ ಆಗಿದ್ದು, 65 ಮೇಲೆ ಒಂದು ಸಂಗಾತಿ ಬೇಕು ಅಂತ, ಲಿವಿಂಗ್ ಟುಗೆದರ್ ಮಾಡೋದು ಈ ಥರದ್ದು. ನನಗೆ ತುಂಬ ಕುತೂಹಲ ಆಯಿತು, ಹೋಗಿ ಮೀಟ್ ಮಾಡಿದೆ ಸುಮಾರು ಕಪಲ್ಸ್ನ. ಅವ್ರದ್ರಲ್ಲಿ ಸೇಮು ಈ ಮಕ್ಕಳು ಓಡೋದ್ರೆ ಹೆಂಗಾಗುತ್ತೋ ನಿಜ ಜೀವನದಲ್ಲಿ, ಸ್ವಲ್ಪ ಮಕ್ಕಳಿವಾಗಿ ವಯಸ್ಸಿಗೆ ಬಂದಿರ್ತಾರೆ, ಓಡೋಗ್ಬಿಟ್ಟು ಲವ್ ಮಾಡಿ ಮದುವೆ ಆಗ್ತಾರೆ, ಅದೇ ಥರ ಅವ್ರದ್ದಾಗಿದೆ. ಆ ಮಕ್ಕಳು ಒಪ್ಪಲ್ಲ, ಇವ್ರ ಅಮ್ಮ ಅಪ್ಪನ ಮದುವೆ ಆಗೋದು ಒಪ್ಪಲ್ಲ, ಅವರು ಯಾಕೆ ಇವಾಗ ಮದುವೆ ಅಂತಾರೆ, ಸೇಮ್ ಸಿಚುಯೇಷನ್ ಉಲ್ಟಾ ಮಾಡಿದೆ. ತುಂಬ ಚೆನ್ನಾಗಿದೆಯಲ್ಲ ನಾವು ಆಮೇಲೆ ಒಂದು ವಯಸ್ಕರ ವಯಸ್ಸಾದ ಮೇಲೆ ಗೋಲ್ ಹೇಳೋದು ಈಸಿ, ಆಮೇಲೆ ಒಂಥರ ತುಂಬ ಸೀರಿಯಸ್ ಆಗಿ ಹೇಳೋದು ಸುಲಭ, ಅದನ್ನೇ ನಾವು ಕಾಮಿಡಿ ಆಗಿ ಹೆಂಗೆ ಮಾಡ್ಬೋದು, ಸ್ವಲ್ಪ ಲೈಟಾಗಿ ಲವಲವಿಕೆಯಿಂದ ಹೇಗೆ ಹೇಳ್ಬೋದು ಅಂತ ನಾವು ಪ್ರೀತಿ ಪ್ರೇಮ ಆ ಶೈಲಿಯಲ್ಲಿ ತೊಗೊಂಡೋದ್ವಿ. 3 ಜನ್ರೇಷನಲ್ಲಿ ಒಂದು ವಯಸ್ಸಾದವ್ರು ಹಂಗೆ, ಮಧ್ಯ ವಯಸ್ಸಲ್ಲಿ, ಆಮೇಲೆ ಚಿಕ್ಕವರು ಪ್ರೀತಿನ ಅಥವಾ ಜೀವನ ಹೇಗೆ ನೋಡ್ತಾರೆ, ಅವ್ರ ದೃಷ್ಟಿಕೋನಲ್ಲಿ ಹೇಗೆ ನೋಡ್ತಾರೆ. ಸೊ ದ್ಯಾಟ್ ವಾಸ್ ವೆರಿ ಆ ಜಕ್ಸ್ಟಪೋಸ್ ಮಾಡಿದ್ದಕ್ಕೆ ಇಟ್ ಕೇಮ್ ಔಟ್ ಅದ ಲೈವ್ಲಿ ಫಿಲ್ಮ್. ಇವಾಗವರೆಗೂ ಆ ಸಿನಿಮಾ ನಾನು ಹೇಳ್ದಂಗೆ ಎಲ್ರಿಗೂ ಇಷ್ಟಪಡ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಅನಂತ್ನಾಗ್ ನನ್ನ ಭಾರತಿ ವಿಷ್ಣುವರ್ಧನ್ ಟ್ರೆಮೆಂಡಸ್ ಜಾಬ್ ಅವರಿಬ್ಬರದನ್ನು, ತುಂಬ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯೆನ್ಸ್, ಚೆನ್ನಾಗಿತ್ತು. ಪ್ಲಸ್ ನಾವು ಏನೋ ಇಲ್ಲಿ ಶೂಟ್ ಮಾಡಿದ್ವಿ, ಭಾರತಿ ವಿಷ್ಣುವರ್ಧನ್ ಮನೆ ಇದನ್ನೇ ಮಾಡಿದ್ವಿ ನಾವು ಆ್ಯಕ್ಚುಲಿ. ಸೊ ಬಟ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಪ್ರೊಡ್ಯೂಸರ್ಸ್ ಅಷ್ಟೇ, ನಮಗೆ ಅಲ್ಲಿ ಅಮೇರಿಕಾದಿಂದ ಬಂದಿದ್ವಿ, ಮನೋಮೂರ್ತಿ ಅಮ್ಮನ ಇನ್ನು 3 ಜನ ಸೇರ್ಕೊಂಡು ಮಾಡಿದ್ರು. ಸೊ ದೇ ಗೇಮ್ ಎ ಎಂಟೈರ್ ಫ್ರೀಡಮ್ ಟು ಡೂ ಅ ಫಿಲ್ಮ್, ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ಏನೋ ಅಡಚಣೆ, ಅಲ್ಲಿ ಇಲ್ಲಿ ಪ್ರಾಬ್ಲಮ್ಮು, ಚಾಲೆಂಜ್ ಆ ಥರದ್ದು ಅಷ್ಟು ಆಗಲಿಲ್ಲ ಆ ಸಿನಿಮಾಲಿ, ಅದಕ್ಕೇನೋ ತುಂಬ ಚೆನ್ನಾಗಿ ಬಂತೇನೋ ಗೊತ್ತಿಲ್ಲ. ಈ ಪ್ರೀತಿ ಪ್ರೇಮ ಪ್ರಣಯ ಇದು 3 ಬೇರೆ ಬೇರೆನಾ, 3 ಒಂದೇನಾ, ಬೇರೆ ಬೇರೆ ಆಗಿದ್ರೆ ಸಾಧ್ಯನಾ, ಹೇಗೆ ನೀವು ಅದನ್ನು ಅರ್ಥೈಸ್ತೀರಿ ಅನ್ನೋದು? ನೀವು ಯಾವ ಥರ ಅನ್ಕೊತೀರೋ ಆ ಥರ ಇಲ್ಲ, ಒಂದೊಂದು ರೀತಿಲಿ ಒಂದೊಂದು ಥರ ನೋಡ್ತೀವಲ್ವ. ಆ್ಯಕ್ಚುಲಿ ಒಂದು ಲೈಫ್ನ ನಾವು ಪ್ರೀತಿಯನ್ನು ನೋಡೋದು ಅಲ್ಲಿ ಕೊನೆಗೆ, ಆ್ಯಕ್ಚುಲಿ ಅನಂತ್ನಾಗ್ ಡೈಲಾಗಲ್ಲೇ ಹೇಳ್ತಿದ್ದೀವಿ ನಾವು, ಅವ್ರು ಬೇರೆ ಹೇಳ್ತೀನಿ ಅಂದರು, ಇಲ್ಲ ಅನಂತ ಇದನ್ನೇ ಹೇಳಿ ನೀವು ಅಂತ ನಾನು ಇನ್ಸಿಸ್ಟ್ ಮಾಡಿದೆ. ಆ ಹಾಡಲ್ಲೂ ಅಷ್ಟೇ, ಫಾರ್ ಇನ್ಸ್ಟೆನ್ಸ್ ಬ್ಯಾಕ್ಗ್ರೌಂಡಲ್ಲಿ ಹಾಡು ಬರುತ್ತೆ, ಅವರು ಹಳೆ ಹಾಡು ಮೆಡ್ಲಿ ಮಾಡಿದ್ವಿ ಟಾಪ್ ಹಿಟ್ಸ್ ಎಲ್ಲ ತೊಗೊಂಡು. ಅನಂತ್ ಬಂದುಬಿಟ್ಟು ಶೂಟಿಂಗಲ್ಲಿ ಕವಿತಾ ಡ್ಯಾನ್ಸ್ ಎಲ್ಲ ಮಾಡಲ್ಲ, ಹಾಗೆ ಹಾಡು ಬರ್ತಾ ಇರಲಿ. ಇಲ್ಲ ಅನಂತ ಮಜಾ ಕೊಡೋದೇ ಅದು ನೀವು ಮಾಡಿ. ಇನ್ಫ್ಯಾಕ್ಟ್ ಅದು ಯು ಎಸ್ ಎಲ್ಲಿ ಶೋ ಮಾಡಿದಾಗ ಒಂದೊಂದು ಹಾಡಿಗೂ ಪ್ರೇಕ್ಷಕರು ಶುರು ಮಾಡೋದ್ರ ಜೊತೆಗೆ ಹಾಡೋಕ್ಕೆ. ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಬಟ್ ನನ್ನ ಪ್ರಕಾರ ಪ್ರೀತಿ ಪ್ರೇಮ ಪ್ರಣಯ ಎಲ್ಲದೂ ಒಂದೇ, ಬಟ್ ಎಲ್ಲರೂ ಬೇರೆ ಬೇರೆ ನೋಡೋ ಟೈಮ್ ಅಥವಾ ನೋಡೋ ಸನ್ನಿವೇಶ ಅಥವಾ ವಾಟ್ ಸ್ಟೇಜ್ ವಿ ಆರ್ ಇನ್ ಲೈಫ್ ಅದು ನೋಡೋ ರೀತಿ ಬೇರೆ ಆಗುತ್ತೆ ಅನ್ಸುತ್ತೆ ಅಷ್ಟೇ. ಇದನ್ನು ಇವತ್ತಿನ ಯುವ ಪೀಳಿಗೆಗೆ ಇದರ ವ್ಯತ್ಯಾಸಗಳನ್ನು ಮತ್ತು ಇದರ ಸಾಮ್ಯತೆಗಳನ್ನು ಕಲಿಸ್ಕೊಡ್ತಕ್ಕಂಥ ಅನಿವಾರ್ಯತೆ ಬಂದಿದೆಯಾ ಅಂತ? ಇಲ್ಲ, ಒಂದು ರೀತಿಲಿ ಅವು ಇವಾಗಿನ ಯುವ ಪೀಳಿಗೆ ಯೋಚನೆ ಮಾಡೋದು ಒಂಥರ ಭಯ ಆಗುತ್ತೆ ಒಂದು ಕಡೆ. ಯಾಕಂದರೆ ನಾನು ನನ್ನ ಮಗಳಿಗೆ ಹೇಳ್ತಾ ಇರ್ತೀನಿ, ನಾವೆಲ್ಲ ಹೋಗ್ತಿದ್ದಾಗ ಬಸ್ಸಲ್ಲಿ ಸ್ಕೂಲ್ಗೆಲ್ಲ ಯಾರೋ ಒಂದು ಹುಡುಗಿ ಚೆನ್ನಾಗಿ ಹುಡುಗ ಚೆನ್ನಾಗಿ ನೋಡ್ತಿದ್ವಿ, ಕಣ್ಣೋಟ ಇರೋದು, ಎಕ್ಸ್ಚೇಂಜ್ ಇರೋದು, ಈಗೆಲ್ಲ ಫೋನಲ್ಲಿ ಇರ್ತಾರೆ, ಯಾವಾಗ ನೋಡೋದವರು, ಯಾವಾಗ ಎಕ್ಸ್ಚೇಂಜ್ ಆಗೋದು, ಆ ಸಟ್ಲಿಟಿ ಎಲ್ಲಿದೆ ಅಂತ ಒಂಥರ ಭಯ ಆಗುತ್ತೆ. ಬಟ್ ಐ ಗೆಸ್ ದೇ ಹ್ಯಾವ್ ದೇರ್ ಓನ್ ವೇ ಆಫ್, ಏನೋ ನಿಂತೋಗಲ್ಲ ಜನ್ರೇಷನ್ ಏನು ನಿಂತೋಗಲ್ಲ, ಇದರಿಂದ ಬೇರೆ ರೀತಿಯಲ್ಲಿ ಅವ್ರದ್ದು ರಿಲೇಷನ್ಶಿಪ್ ಅಥವಾ ಬೇರೆ ರೀತಿಯಲ್ಲಿ ಅವರ
ಸಂಬಂಧಗಳನ್ನು ಬೆಳೆಸ್ಕೊಳ್ಳೋ ರೀತಿ ಬೇರೆ ಆಗಿರ್ಬೋದು ಅನಿಸುತ್ತೆ. ಬಟ್ ವೆನ್ ವಿ ಲುಕ್ ಬ್ಯಾಕ್ ಅಟ್ ಇಟ್, ಏನೋ ನಾವು ಕಾಲೇಜಲ್ಲಿ ಇದ್ದಾಗಲಿ ಸ್ಕೂಲಲ್ಲಿದೆ ಒಂದು ಆಕರ್ಷಣೆ ಆಗಲಿ ಒಂದು ಏನೋ ನಮ್ಮ ಫ್ರೆಂಡ್ಶಿಪ್ ಬೇರೆಯೇ ಅದು, ಇಟ್ಸ್ ವೆರಿ ಡಿಫ್ರೆಂಟ್. ಆಯ್ತು, ಬಹುಶಃ ನಾವು ನವಿರಾದ ಭಾವನೆಗಳು ಅಂತ ಹೇಳ್ಬೋದು ಅದನ್ನು. ಇಲ್ಲ, ಐ ಡೋಂಟ್ ಸಿ ದಟ್ ಇಸ್ ವೆರಿ ಬ್ಯಾಡ್ ವೆನ್ ವಿ ಸೇ ನಮ್ದು ಅವ್ರದ್ದಿಲ್ಲ ಅಂತಿಲ್ಲ. ಅಲ್ಲ, ಇನ್ನೂ ಅಷ್ಟೇ ಅವ್ರಿಗೂ ನೋವಾಗುತ್ತೆ, ಅಷ್ಟೇ ಕಷ್ಟ ಸುಖಗಳು ಬಂದೇ ಬರುತ್ತೆ ಅನಿಸುತ್ತೆ. ಬಟ್ ಡಿಫ್ರೆಂಟ್ ವೇಸ್ ಆಫ್ ಲುಕಿಂಗ್ ಅಟ್ ಇಟ್. ಮೇ ಬಿ ನಮಗೆ ಅರ್ಥ ಆಗಲ್ಲ, ನಮ್ಮ ಜನ್ರೇಷನ್ ಅವ್ರ ಜನ್ರೇಷನ್ದೇ ಬೇರೆ ಟೈಪ್. ನಾವು ಜಸ್ಟ್ ಬಿಕಾಸ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್ ಡಸಂಟ್ ಮೀನ್ ಇಟ್ಸ್ ಬ್ಯಾಡ್, ಇಟ್ಸ್ ಡಿಫ್ರೆಂಟ್ ಅಂತ ಅನ್ನಕ್ಕೆ ಇಷ್ಟಪಡ್ತೀನಿ. ನೋಡ್ಬೇಕು ಹಿಂಗೆ ಹೆಂಗೆ ಹೋಗುತ್ತೆ ಮುಂದೆ ಜೀವನ. ಕಾಲ ಆಯ್ತಸ್ಮಯ. ಓಕೆ, ಕಾಲ ಅಂದ ತಕ್ಷಣ ಮುಂದಿನ ದಿನಗಳ ಬಗ್ಗೆ ಹೇಳ್ತಾ ಇದ್ರಿ ನೀವು, ಹೇಗೆ ಬರುತ್ತೋ ಮುಂದೆ ಅಂತ. ಆದರೆ ಮಾಲ್ಗುಡಿ ಡೇಸನ್ನ ಮತ್ತೆ ನೀವು ಅದನ್ನು ಪುನರ್ ನಿರ್ದೇಶನ ಮಾಡೋಕ್ಕೆ ಹೋಗ್ತೀರಿ, ರೀಡೈರೆಕ್ಟ್ ಮಾಡಲಿಕ್ಕೆ, ಈ ಅದೆಲ್ಲ ಹೇಗೆ ಜರ್ನಿ ಅದು ಮಾಲ್ಗುಡಿ? ಆ್ಯಕ್ಚುಲಿ ಅದು ನನಗೆ ಸಿನಿಮಾ ಮಾಡಾದ್ಮೇಲೆ ಒಂದು ಫೋನ್ ಕಾಲ್ ಬಂತು ನನಗೆ ಟಿ ವಿಯನ್ನು. ಇವನ್ನ ಹೇಳಿದಾಗ ನನಗೆ ಅಷ್ಟು ನನ್ನ ಟಿ ವಿ ಮೀಡಿಯಮಲ್ಲಿ ನಾನು ಅಷ್ಟು ಸ್ಟ್ರಾಂಗ್ ಇರಬಲ್ಲೆ ಅಂತ ಅನಿಸಿರಲಿಲ್ಲ. ಬಟ್ ಆವಾಗ ಥಿಯರ್ಸ್ ನರಸಿಂಹನ್ ಫೋನ್ ಮಾಡಿದ್ರು ನನಗೆ, ಸೇಮ್ ಪ್ರೊಡ್ಯೂಸರ್ ಆಫ್ ಶಂಕರ್ ನಾಗ್ ಮಾಡಿ 20 ವರ್ಷ ಆಗಿತ್ತು. ಇದಕ್ಕಿದ್ದಂಗೆ ಫೋನ್ ಮಾಡಿ, ಕವಿತಾರೆ ನೀವು ಬರ್ತೀರಾ, ಮೀಟ್ ಮಾಡ್ತೀರಾ, ಸೀರಿಯಲ್ ಮಾಡಬೇಕಾಯಿತು ಸರ್. ನಾನು ಸೀರಿಯಲ್ಲು ಒಳ್ಳೆ ನಾನು ಮಾಡೋಕ್ಕೆ ಬರ್ತಾ ಇಲ್ಲ ಸರ್, ಗೊತ್ತಿಲ್ಲ, ಬಟ್ ಏನು ಹೇಳಿ ವಿಷಯ. ಸರಿ, ಇಲ್ಲ ಮಾಲ್ಗುಡಿ ಡೇಸ್ ಅದು ಅಂದ ಕೂಡಲೇ ಅಬ್ಸಲ್ಯೂಟ್ಲಿ ಐ ಸೆಡ್ ಯೆಸ್, ಬಿಕಾಸ್ ದಟ್ ವಾಸ್ ನಾವೆಲ್ಲ ಬೆಳೆದಿದ್ದೇ ಅದು ಒಂದೇ ಇದ್ದಿದ್ದು, ದೂರದರ್ಶನ ಒಂದೇ ಇದ್ದಿದ್ದು, ಅದು ಕಾಯ್ಕೊಂಡು ನೋಡಿಕೊಂಡು ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಆಗಲಿ ಎಷ್ಟೊಂದನ್ನು ನಾವು ಮೆಚ್ಚುಗೆ ಆ ಟ್ಯೂನ್ ಅಂತೂ ನಮ್ಮ ತಲೆಯಲ್ಲಿ ಎಲ್ರಿಗೂ ಇದ್ದೇ ಇದೆ. ಸೊ ಅದು ಮಾಲ್ಗುಡಿ ಅಂದ ಕೂಡಲೇ ಖಂಡಿತ ಮಾಡೋಕ್ಕೆ ಒಪ್ಕೊಂಡೆ. ಅಲ್ಲಿ ಅಫ್ಕೋರ್ಸ್ ಅಲ್ಲಿ ಹೋಗಿ ಮೀಟ್ ಮಾಡಿದೆ. ನರಸಿಂಹನ ಥರ ನಮ್ಮ ತಂದೆ ಥರ ಅವರು ಎಲ್ಲೂ ಒಂಥರ ನಮ್ಮನ್ನು ಹೆಮ್ಮೆ ಪಡ್ಸೋಕ್ಕೆ ಖುಷಿ ಪಡ್ಸೋಂಗೆ ಕಟ್ಟುನಿಟ್ಟಾಗಿ ಮಾತಾಡ್ಬಿಡೋರು, ನೀನು ಹೋಪ್ಲೆಸ್ನಾಗ ಮಾಡ್ತೀಯ ಅಂದ್ಬಿಡೋರು, ಈ ಥರದ್ದೆ ಅವರು ಒಂಥರ. ದಟ್ ಈ ವಾಸ್ ಲೈಕ್ ಅ ಫಾದರ್ ಫಿಗರ್ ದ್ಯಾಟ್ ವೇ. ನಮ್ಮ ಅಪ್ಪಂಗವ್ರಿಗೂ ತುಂಬ ಹೋಲಿಕೆ ಇತ್ತು, ಆ್ಯಂಡ್ ಐ ಲವ್ಡ್ ಹಿಮ್ ದ್ಯಾಟ್ ವೇ, ಬಿಕಾಸ್ ಇಟ್ಸ್ ಇಂಪಾರ್ಟೆಂಟ್. ಒಂದು ಆನೆಸ್ಟಾಗಿ ಬಯೋರು ಬೆಟರ್ ದೆನ್ ಸುಮ್ಮನೆ ಓಡೋರ್ಕ್ಕಿಂತ ಆನೆಸ್ಟಾಗಿ ಬಯೋರು ಒಳ್ಳೆಯವರು ಅನಿಸ್ತು ನನಗೆ. ಸೊ ಅವ್ರ ಜೊತೆ ತುಂಬ ನಾವು ಕೊನೆಗೆ ಸ್ಕ್ರಿಪ್ಟ್ ಎಲ್ಲ ಮಾಡಿದೆ. ಅವ್ರಿಗೆ ಸುಮಾರು ಸ್ಟೋರೀಸ್ನ ಯಾವ್ದಾದ್ ಮಾಡಿಲ್ವೋ ಕೊಟ್ಟರು ನನಗೆ, ಮಾಡ್ತೀಯ ಯಾವ್ದು ಮಾಡ್ತೀಯ ನೋಡು, ಅದ್ರಲ್ಲಿ ನಾನು ಆಯ್ಕೆ ಮಾಡ್ಕೊಂಡೆ ಯಾವ್ದು ಇಂಟ್ರೆಸ್ಟಿಂಗ್ ಅಂತ. ಮಾಬಿಟ್ಟು ಅದು ಒಂದು ಜರ್ನಿನೇ ಮತ್ತೆ. ಬಿಕಾಸ್ ಆಗುಂಬೆ ಶಂಕರ್ನಾಗ್ ಮಾಡಿದಾಗ ಅದು 20-25 ವರ್ಷದ ಹಿಂದೆ, ಸ್ಮಾಲ್ ಹಳ್ಳಿ, ಯಾವುದು ಹೈವೇ ಇರಲಿಲ್ಲ, ಅದರಿಂದೇ ಒಂದು ಜೀವನ, ಅದರಿಂದೇ ಒಂದು ವಾತಾವರಣ. ಹೇಳಂಗೆ ಮಲೆನಾಡು ಅದೆಲ್ಲ ಬಂದಮೇಲೆ ಅವರದೇ ಒಂದು ಜಗತ್ತು ಥರ ಇತ್ತು ಅದು. ಸೊ ಅಲ್ಲಿ ಸೃಷ್ಟಿ ಮಾಡೋಕ್ಕೆ ತುಂಬ ಈಸಿ ಇತ್ತು ಮಾಲ್ಗುಡಿ ಡೇಸು. ಅವ್ರಿಗೂ ಚಾಲೆಂಜಸ್ ಇತ್ತು, ಬಟ್ ಬೇರೆ ಕಾರಣ ಹೇಳ್ತೀನಿ. ನಾವು ಮಾಡೋಕ್ಕೆ ಹೋದಾಗ ಎಲ್ಲದರಲ್ಲೇ ಎಲೆಕ್ಟ್ರಿಕ್ ಪೋಲ್ಸು, ಒಂದು 100 ಎಲೆಕ್ಟ್ರಿಕ್ ಲೈನ್ಸ್ ಬಂದುಬಿಟ್ಟಿತ್ತು, ಹೈವೇ ಆಗಿತ್ತು, ಸಕಲೇಶ್ಪುರ್ಗೆ ಹೋಗೋ ರೋಡು. ಸೊ ನಾವು ಸಿಂಗ್ ಸೌಂಡ್ ಮಾಡ್ತಾ ಇದ್ವಿ, ಅಂತ ಹಾರ್ನು, ಎವ್ರಿ ಡೈಲಾಗ್ ಒಂದು ಹಾರ್ನ್ ಬರುತ್ತೆ. ಸೊ ದೀಸ್ ಥಿಂಗ್ಸ್ ವರ್ ವೆರಿ ಡಿಫಿಕಲ್ಟ್. ಆಮೇಲೆ ಶಂಕರ್ ಮಾಡಿದಾಗ ಅವ್ರದ್ದು ಒಂದು ತಂಡನೇ ತುಂಬ ಚೆನ್ನಾಗಿತ್ತು, ಹಿಂದಿ ಸ್ಪೀಕಿಂಗ್, ಅವರು ಮರಾಠಿಯಿಂದ ಅಲ್ಲಿಂದ ಬಾಂಬೆಯಿಂದ ಬಂದಾಗ ಎಲ್ಲ ಸಿಕ್ಕರು ಅವ್ರಿಗೆ. ನಮಗಿಲ್ಲಿ ಭಾಳ ಕಷ್ಟ ಆಯಿತು ಹಿಂದಿ ಸ್ಪೀಕಿಂಗ್ ಆರ್ಟಿಸ್ಟಾಗಿ ಸಿಗೋರಿಗೆ. ಆಮೇಲೆ ಮತ್ತೆ ಕಮರ್ಷಿಯಲೈಸೇಷನ್ ಅವ್ರು ಮಾಡಿದಾಗ, ಶಂಕರ್ ಮಾಡಿದಾಗ ಎಲ್ಲರೂ ಮನೆಗೆ ಬನ್ನಿ ಸರ್ ಅಂತ ಅಲ್ಲೇ ಉಳಿಸ್ಕೊಂಡು ಅವ್ರ ಫ್ಯಾಮಿಲಿ ಈ ಥರ ನೋಡಿಕೊಂಡ್ರು. ನಮ್ಮನ್ನು ಹಂಗೆ ಮಾಡ್ಬಿಟ್ಟು ಆಮೇಲೆ ದುಡ್ಡು ಕೇಳೋದು, ಏನೋ ಇಷ್ಟು ದುಡ್ಡು ಅಷ್ಟು ದುಡ್ಡು ಅಂತ ಹೇಳ್ತಾರೆ. ಸೊ ಈ ಥರ ತುಂಬ ಡಿಫ್ರೆನ್ಸಸ್ ಇತ್ತು. ಬಟ್ ಅಫ್ಕೋರ್ಸ್ ಐ ಲವ್ ಡೂಯಿಂಗ್ ಇಟ್, ಇಟ್ ಆಸ್ ಆನ್ ಎಕ್ಸ್ಪೀರಿಯನ್ಸ್.